ಈಗ ತುಲಾರಾಶಿಯವ್ರಿಗೆ ಯಾವ ಸಂದರ್ಭ ಇದೆ ಅಂತಂದರೆ, ನೀವು ಶತ್ರುಗಳನ್ನು, ಯಾವ ಶತ್ರು, ಕೇವಲ ನಿಮ್ಮ ಶತ್ರು ಅಷ್ಟೇ ಅಲ್ಲ, ಸಮಾಜದ ಶತ್ರುಗಳನ್ನು ಮಟ್ಟ ಹಾಕುವಂಥ ಸಮಯ. ಯಾಕೆ ಅಂತಂದರೆ, ನಿಮಗೆ ಐದನೇ ಮನೆಯಲ್ಲಿ ಜೊತೆಗೆ ಆರನೇ ಮನೆಯಲ್ಲಿ ಇರುವಂಥ ಒಂದು ಗ್ರಹಗತಿಗಳು ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಅವಕಾಶ ಏನಪ್ಪ ಅಂತಂದರೆ, ನೀವು ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಈ ಸಮಾಜದಲ್ಲಿರುವಂಥ ದುಷ್ಟಶಕ್ತಿಗಳ ನಿರ್ನಾಮ ಮಾಡೋಕ್ಕೆ ಒಳ್ಳೆಯ ಅವಕಾಶ. ಎಲ್ರಿಗೂ ಈ ಅವಕಾಶ ಸಿಗಲ್ಲ, ಕೆಲವ್ರಿಗೆ ಸಿಗುತ್ತೆ. ಹಾಗಾಗಿಯೇ ಈಗ ನೀವು ನಿಮ್ಮ ಸ್ವಲ್ಪ ಸಮಯವನ್ನು ಸಮಾಜದ ಹಿತಕ್ಕಾಗಿ, ಅಂದರೆ ರಿಸ್ಕ್ ಇರುತ್ತೆ ಆದರೆ ಜೀವನದಲ್ಲಿ ಥ್ರಿಲ್ಲಿಂಗಾಗೂ ಇರುತ್ತೆ. ಹಾಗಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ನಿಮಗೆ ಈಗ ನ್ಯಾಯನೀತಿ ಧರ್ಮಕ್ಕಾಗಿ ಹೋರಾಡುವ ಅವಕಾಶ ಇರುತ್ತೆ ತುಲಾರಾಶಿಯವ್ರಿಗೆ. ಸ್ವಲ್ಪ ರಿಸ್ಕ್ ತೊಗೊಂಡ್ರೂ ಕೂಡ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಿಮ್ಮನ್ನು ಅದು ಕಾಪಾಡುತ್ತೆ. ಯಾಕೆಂದರೆ ಯಾರು ದೇಶಕ್ಕಾಗಿ ಧರ್ಮಕ್ಕಾಗಿ ಕೆಲಸ ಮಾಡ್ತಾರೋ ಅವರನ್ನು ಪ್ರಕೃತಿ ರಕ್ಷಣೆ ಮಾಡುತ್ತೆ. ಇದು ಐತಿಹಾಸಿಕ ಸತ್ಯ, ಪೌರಾಣಿಕ ಸತ್ಯ ಕೂಡ. ನಾವು ಪುರಾಣದಲ್ಲೂ ಕೂಡ ನೋಡ್ತೀವಿ, ಎಷ್ಟೋ ಜನ ತಮಗೋಸ್ಕರ ಅಲ್ಲ ಸಮಾಜಕ್ಕೋಸ್ಕರ ಬದುಕ್ತಿರ್ತಾರೆ, ಆದರೆ ಸಮಾಜದಿಂದ ಸಮಾಜಕ್ಕೆ ಒಂದು ರೀತಿ ರಾಕ್ಷಸರಾಗಿ ಕಾಡುವಂಥವ್ರು. ಅದು ಏನು, ಮುಂಚೆ ರಾಕ್ಷಸರು ಅಂದರೆ ನಮ್ಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಆದರೆ ಕಲಿಯುಗದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ರಾಕ್ಷಸರನ್ನ ಗುರ್ಸೋದು ಭಾಳ ಕಷ್ಟ. ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ, ಅಡ್ಡಡ್ಡ ಉದ್ದುದ್ದ ಬೆಳೆದಿರ್ತಾರೆ, ದೇಹ ಬೆಳೆದಿರುತ್ತೆ ಆದರೆ ಬುದ್ಧಿ ಬೆಳೆದಿರಲ್ಲ. ತಮ್ಮ ಒಂದು ಏನೇನೋ ಬಯಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಸಮಾಜದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬ ಜನ ಇದನ್ನು ಉತ್ಪ್ರೇಕ್ಷೆ ಅಂದ್ಕೊಳ್ತಾರೆ. ಕೆಲವರು ಉದ್ದೇಶಪೂರ್ವಕವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ. ಅಂಥವ್ರನ್ನ ಹುಡುಕಿ ಬೇಟೆಯಾಡುವಂಥ ಅವಕಾಶ ತುಲಾರಾಶಿಯವ್ರಿಗಿರುತ್ತೆ. ತುಲಾರಾಶಿಯವರು ತಕ್ಕಡಿ ಅಂದರೆ ನ್ಯಾಯನೀತಿ ಧರ್ಮವನ್ನು ತೂಗುವಂಥವ್ರು, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥವ್ರು, ಸಮಾಜದ ರಕ್ಷಣೆಗೆ ಕಟಿಬದ್ಧರಾಗಿರುವಂಥವ್ರು. ಕೆಲವು ಸಲ ನಿಮ್ಮ ಮಾತಿಂದನೇ ನೀವು ಕೆಲವ್ರನ್ನ ದಾರಿಗೆ ತಂದುಬಿಡ್ತೀರಾ, ಹಾಗಾಗಿ ನಿಮ್ಮ ಮಾತು ಕೆಲವರಿಗೆ ಚಾಟಿ ರೀತಿಯಲ್ಲಿ ಕೆಲಸ ಮಾಡುತ್ತೆ. ತುಲಾರಾಶಿಯವರು ಯಾವುದೇ ಭಯ, ಯಾವುದೇ ಸಂಕೋಚ ಇಲ್ಲದರ ಸಮಾಜ ಹಿತಕ್ಕಾಗಿ ಕೆಲಸ ಮಾಡುವಂಥ ಒಂದು ಸಮಯ. ಜೊತೆಗೆ ನಿಮ್ಮ ಸುಖ ಶಾಂತಿ ನೆಮ್ಮದಿ ಎಲ್ಲಪ್ಪ ಇದೆ ಅಂದರೆ ಕೆಲಸ ಮಾಡೋದಲ್ಲಿದೆ. ನೀವು ಇಷ್ಟು ವರ್ಷ ಅಥವಾ ಇಷ್ಟು ಸಮಯ ಸ್ವಲ್ಪ ಮಂದಗತಿಯಲ್ಲಿ ನಿಮ್ಮ ಜೀವನ ಸಾಗ್ತಾಯಿತ್ತು, ಈಗ ಗ್ರಹಗತಿಗಳ ಬದಲಾವಣೆ ಆಗ್ತಾ ಇರೋದ್ರಿಂದ ನಿಮಗೆ ಒಳ್ಳೆ ಅವಕಾಶ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಶತ್ರುಗಳನ್ನು ನೀವು ಮಟ್ಟ ಹಾಕ್ತಾ ಹಾಕ್ತಾ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಉತ್ತಮವಾದ ಸ್ಥಿತಿ, ಜೊತೆಗೆ ಮನೆಯಲ್ಲಿ ನೆಮ್ಮದಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗುವಂಥ ಅವಕಾಶಗಳು ಕೂಡ ಬರಬಹುದು. ಅದನ್ನು ಒಂದು ವರ ಅಂತ ತಿಳ್ಕೊಂಡು ನೀವು ಹೊರಗಡೆ ಹೋಗಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಬೇಕು. ಇದ್ದಲ್ಲೇ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಒಂಟಿಯಾಗಿಯೇ ನೀವು ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಜೀವನದಲ್ಲಿ ನಾವು ಎಲ್ಲಿ ಹಾಳಾಗ್ತೀವಿ ಅಥವಾ ಎಲ್ಲಿ ನಾವು ಯಾಮಾರ್ತೀವಿ ಅಂದರೆ, ಯಾರೋ ನಮ್ಗೆ ಸಹಾಯ ಮಾಡ್ತಾರೆ ಅಥವಾ ಯಾರೋ ನಮ್ಮನ್ನು ಉದ್ಧರಿಸ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಳೋದು ದಡ್ಡತನ. ಅವಕಾಶ ಸಿಕ್ಕಾಗ ಮತ್ತು ಗ್ರಹಗತಿಗಳ ಅನುಕೂಲ ಇದ್ದಾಗ ನಾವು ಕೆಲವು ಸಲ ಒಬ್ಬೊಬ್ಬರೇ ಕೆಲಸಗಳನ್ನು ಸಾಧನೆ ಮಾಡಿಕೊಂಡು ಸಾರ್ಥಕವಾದ ಜೀವನವನ್ನು ಮಾಡಬೇಕು. ಇದು ನೀವು ಗಮನಿಸಬೇಕಾಗಿರೋದು ತುಲಾರಾಶಿಯವರು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.